ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದು ನಡೆದ ಪಿ ಎಸ್ ಐ ಐದನೂರ ನಲವತ್ತೈದು ಪರೀಕ್ಷೆಯ ಒಂದು ಪೋಸ್ಟ್ನ ಮೆಂಟಾಲಿಟಿ ಪ್ರಶ್ನೆಗಳ ಬಿಡಿಸುವ ವಿಧಾನ ಈಸಿಯಾಗಿ ಮತ್ತು ಅತ್ಯಂತ ಸರಳವಾಗಿ ಒಂದು ಪಿ ಎಸ್ ಐ ದಲ್ಲಿ ಟೋಟಲ್ ಆಗಿ ಒಂದು ಹದಿನಾಲ್ಕು ಪ್ರಶ್ನೆಗಳನ್ನ ಈ ಪಿ ಎಸ್ ಐ ಎಕ್ಸಾಮ್ ನಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ಅಂದ್ರೆ ಇವತ್ತು ನಡೀತಕ್ಕಂತ ಒಂದು ಪಿ ಎಸ್ ಐ ಎಕ್ಸಾಮ್ ನಲ್ಲಿ ಮೆಂಟಲಿಟಿ ಹದಿನಾಲ್ಕು ಪ್ರಶ್ನೆಗಳು ಬಂದಿದೆ ಸೊ ಕರೆಕ್ಟ್ ಆಗಿ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ ಈಸಿಯಾಗಿ ಸೊ ಫಸ್ಟ್ ಕ್ವಶನ್ ನೋಡ್ರಿ ಫಸ್ಟ್ ಕ್ವೆಶನ್ ಯಾವ ಒಂದು ಟಾಪಿಕ್ ಮೇಲೆ ಇದೆ ಅಂದ್ರೆ ಇದು ವೆನ್ ವೈನ್ ಮೇಲೆ ಇರತಕ್ಕಂತ ಕಾನ್ಸೆಪ್ಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಏನ್ ಈ ಕೆಳಗೆ ಮೂರು ಚಿತ್ರಗಳನ್ನು ನೀಡಿದ್ದು ಅವುಗಳು ಸ್ನಾತಕ ಪದವೀಧರರು ಅಂತ ಇದೆ ನೋಡ್ರಿ ಸ್ನಾತಕ ಪದವೀಧರ ಇಲ್ಲಿ ಸ್ನಾತಕ ಪದವೀಧರರು ಸ್ನಾತಕೋತ್ತರ ಪದವೀಧರರು ಆಮೇಲೆ ಮತ್ತು ಅಧಿಕಾರಿಗಳು ಪ್ರತಿನಿಧಿಸುತ್ತದೆ ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನಾತಕ ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳು ಅದರ ಅರ್ಥ ಈ ಮೂರು ಸರ್ಕಲ್ ದಲ್ಲಿ ಇರ್ತಕ್ಕಂತದ ಮೂರು ಸರ್ಕಲ್ ದಲ್ಲಿರುವಂತಹ ಒಂದು ಆ ಸಂಖ್ಯೆ ಯಾವ್ದು ಒಂದು ಅಕ್ಷರ ಯಾವ್ದು ಅಂತ ಕೇಳ್ತಾರೆ ಈ ಮೂರು ಸರ್ಕಲ್ ಕವರ್ ಆಗಿರ್ತಕ್ಕಂಥದ್ದು ಯಾವ ಸರ್ಕಲ್ ಇದೆ ಅಂದ್ರೆ ಜಿ ಅಂತ ಹೇಳ್ಬೋದು ಈ ಫಸ್ಟ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನ್ ಹೇಳ್ಬೋದು ಅಂದ್ರೆ ಜಿ ಅಂತ ಹೇಳ್ಬೋದು ಆಯ್ತಾ ಈ ಮೂರು ಕವರಾಗಿರ್ತಕ್ಕಂತ ಒಂದೇ ಒಂದು ಅಕ್ಷರ ಯಾವ್ದು ಅಂದ್ರೆ ಜಿ ಅಂತ ಹೇಳ್ಬೋದು ಈ ಪ್ರಶ್ನೆಗೆ ಸೊ ಆನ್ಸರ್ ಜಿ ಅಂತ ಹೇಳ್ಬೋದು ಕರೆಕ್ಟ್ ಆಗಿ ಗಮನಿಸಬೇಕಷ್ಟೇ ನೆಕ್ಸ್ಟ್ ಎರಡನೇ ಕ್ವಶನ್ ಹೋಗೋಣ ಸೊ ಎರಡನೇ ಕ್ವೆಶನ್ ಏನಿದೆ ನೋಡ್ರಿ ಇದು ಒಂದು ಚಿತ್ರಗಳ ಸರಣಿ ಅಂತ ಇದೆ ಚಿತ್ರಗಳ ಸರಣಿ ಅಂದ್ರೆ ಇಲ್ಲಿ ಗಮನಿಸಬೇಕಷ್ಟೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರನ ಗಮನಿಸಬೇಕು ಇಲ್ಲಿ ಒಂದನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರ ನಾಲ್ಕು ಐದ್ ಅಂತ ಇದೆ ಐದನೇ ಚಿತ್ರಕ್ಕೆ ಇಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ನೋಡ್ಬೇಕು ಜಸ್ಟ್ ಗಮನಿಸಬೇಕಷ್ಟೇ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಇವಾಗ ಏನ್ ಮಾಡ್ಯಾರ ಅಂದ್ರ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡ ಏನ್ ಮಾಡ್ಯಾರ ಈ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಕೇಳೋಣ ಜಸ್ಟ್ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ ಏನಿದೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸರ್ಕಲ್ ಪಾಯಿಂಟ್ ಅಂತ ಇದೆ ಆಮೇಲೆ ಏನಿದೆ ಒಂದು ಎರಡು ಬಿಟ್ ನೆಕ್ಸ್ಟ್ ಎರಡು ಬಿಟ್ ಪಾಯಿಂಟ್ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ಪಾಯಿಂಟ್ ಇದೆ ಆಮೇಲೆ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿದೆ ಆಮೇಲೆ ನೆಕ್ಸ್ಟ್ ಈ ತರ ಇದೆ ಅದರ ಅರ್ಥ ಇಲ್ಲಿ ಏನ್ ಮಾಡ್ಬೇಕಂದ್ರ ಒಂದು ಮತ್ತು ಎರಡು ಒನ್ ಅಂಡ್ ಟೂ ಅಂತ ಬಿಡ್ಬೇಕು ಒನ್ ಅಂಡ್ ಟೂ ಒಂದು ಮತ್ತು ಎರಡು ಅಗಣ ಪಾಯಿಂಟ್ ಇದೆ ನೆಕ್ಸ್ಟ್ ನೋಡ್ರಿ ಒಂದು ಎರಡು ಅಗಣ ಪಾಯಿಂಟ್ ಇದೆ ನೆಕ್ಸ್ಟ್ ನೋಡ್ರಿ ಮೂರ್ ಪಾಯಿಂಟ್ ಇದೆ ಆಮೇಲೆ ನೆಕ್ಸ್ಟ್ ಏನಿದೆ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಇದೆ ಒನ್ ಟು ತ್ರೀ ಫೋರ್ ನೆಕ್ಸ್ಟ್ ಆಮೇಲೆ ಏನ್ ಮಾಡ್ಬೇಕಂದ್ರ ಒಂದು ಎರಡು ಮೂರು ನಾಲ್ಕು ಐದಕ್ ಪಾಯಿಂಟ್ ಇರ್ಬೇಕು ಆತರ ನೆಕ್ಸ್ಟ್ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಗಮನಿಸಿದಾಗ ಈ ತರ ಪಾಯಿಂಟ್ ಇರಬೇಕು ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಸಿ ಅಂತ ಹೇಳ್ಬಹುದು ಈ ನೆಕ್ಸ್ಟ್ ಚಿತ್ರ ಯಾವ್ದು ಅಂದ್ರೆ ಸೊ ಈ ತರ ಬಂದು ಅಲ್ಲಿ ನೆಕ್ಸ್ಟ್ ಕೊನೆಗೆ ಏನಾಗ್ಬೇಕು ಅಂದ್ರೆ ಈ ತರ ಅಷ್ಟೇ ಸೊ ಈ ಚಿತ್ರಕ್ಕೆ ಆನ್ಸರ್ ಅಂತ ಹೇಳ್ಬೋದು ಅಷ್ಟೇ ಕರೆಕ್ಟ್ ಆಗಿ ಸೊ ಅಬ್ಸರ್ವ್ ಮಾಡ್ರಿ ಇಲ್ಲಿ ನಮ್ಗೆ ಏನಾಗಬೇಕು ಈ ತರ ಪಾಯಿಂಟ್ ಬರ್ಬೇಕು ಅಷ್ಟೇ ಇಲ್ಲಿ ನೋಡ್ರಿ ಫಸ್ಟ್ ಏನ್ ಮಾಡ್ಯಾರ ಒನ್ ಟು ಒನ್ ಟು ತ್ರೀ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೈವ್ ಅಂತ ಇದೆ ಈ ತರ ಗಮನಿಸಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಕ್ಕೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲ ಒಂದು ಪ್ರಶ್ನೆಗಳನ್ನ ಹದಿನಾಲ್ಕು ಪ್ರಶ್ನೆ ಏನ್ ಕೊಟ್ಟಿರ್ತಾರಲ್ಲ ಎಲ್ಲ ಈಸಿ ಎಲ್ಲ ಕಾನ್ಸಂಟ್ರೇಟ್ ಮಾಡ್ರೆ ನೋಡ್ರಿ ಹದಿನಾಲ್ಕು ಪ್ರಶ್ನೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದು ಹದಿನಾಲ್ಕು ಪ್ರಶ್ನೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ಗಮನಿಸ್ಬೇಕಷ್ಟೇ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾ ಬರೆದಿರುವ ಒಂದು ಪುಸ್ತಕ ಇದೆ ಮೆಂಟಾಲಿಟಿ ಈ ಪುಸ್ತಕದಲ್ಲಿ ಎಲ್ಲಾ ಈಗೇನು ಹದಿನಾಲ್ಕು ಕ್ವೆಶನ್ ಬಂದಾವಲ್ಲ ಎಲ್ಲಾ ಕ್ವಶನ್ಗಳು ಈ ಪುಸ್ತಕದಲ್ಲಿ ಇದೆ ಕರೆಕ್ಟ್ ಆಗಿ ಗಮನ ಕೊಟ್ಟು ಈ ಪುಸ್ತಕಗಳನ್ನ ಓದ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಇದೊಂದು ಕೋಡಿಂಗ್ ಮೇಲೆ ಇರ್ತಕ್ಕಂಥದ್ದು ಒಂದು ಕೋಡಿಂಗ್ ಮೇಲೆ ಅಂದ್ರೆ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋದು ಏನಂದ್ರೆ ಒಂದು ವೇಳೆ ಗಿಳಿ ಅಂತ ಗಿಳಿ ಅನ್ನು ನವಿಲು ಅಂತ ಕೇಳ್ತಾರ ಅಂದ್ರೆ ಏನ್ ಕೇಳ್ತಾರೆ ಗಿಳಿ ಗಿಳಿಯನ್ನು ನವಿಲು ನವಿಲು ಎಂದು ಕರೆದರೆ ನವಿಲು ನವಿಲನ್ನು ಗುಬ್ಬಿ ಅಂತ ಕರಿತಾರೆ ನವಿಲು ನವಿಲನ್ನು ಗುಬ್ಬಿ ಎಂದು ಕರೆಯಲಾಗಿದೆ ನವಿಲನ್ನು ಗುಬ್ಬಿ ಎಂದು ಕರೆದರೆ ಗುಬ್ಬಿಯನ್ನು ಪಾರಿವಾಳ ನೆಕ್ಸ್ಟ್ ನೋಡ್ರಿ ಗುಬ್ಬಿಯನ್ನು ಏನ್ ಕರಿತೀವಿ ಪಾರಿವಾಳ ಎಂದು ಕರೆದರೆ ಪಾರಿವಾಳ ಎಂದು ಕರೆದರೆ ಆಮೇಲೆ ಮತ್ತು ಪಾರಿವಾಳ ಅನ್ನು ಗುಬ್ಬಿ ಪಾರಿವಾಳ ಅನ್ನು ಗುಬ್ಬಿ ಎಂದು ಕರೆದರೆ ಪಾರಿವಾಳ ಏನ್ ಕೊಟ್ಟ ಗುಬ್ಬಿ ಅಂತ ಇದೆ ಪಾರಿವಾಳ ಗುಬ್ಬಿ ಪಾರಿವಾಳ ಅನ್ನು ಅಹ್ ಏನ್ ಇಲ್ಲಿ ಗುಬ್ಬಿ ಎಂದು ಕರೆದರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದಾಗ ನಿಮ್ ಮೈಂಡ್ ಬರುದು ಗಿಳ ಏನ್ ನವಿಲ್ ಅಂತ ಬರೋದು ಸೊ ನವಿಲ್ ಅಂತ ಬಂದಾಗ ನೀವೇನರ ಆಪ್ಷನ್ ಸಿ ಅಂತ ಟಿಕ್ ಮಾಡಬಾರ್ದು ಒಂದು ಕೋಡಿ ಮೇಲೆ ಇರ್ತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅವ್ರು ಕೊಟ್ಟ ನೋಡ್ರಿ ನವಿಲು ನವಿಲು ನವಿಲನ್ನು ಗುಬ್ಬಿ ಎಂದು ನವಿಲನ್ನು ಗುಬ್ಬಿ ಅಂದ್ರ ನವಿಲಿಗೆ ಸಂಕೇತ ಏನ್ ಕೊಟ್ಟಾರ ಗುಬ್ಬಿ ಅಂತ ಕೊಟ್ಟಾಗ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಬ್ಬಿ ಅಂತ ಹೇಳ್ಬೇಕಷ್ಟೇ ನೀವು ತಪ್ಪಾಗಿ ನವಿಲ್ ಅಂತ ಹಾಕ್ಬಾರ್ದು ಇದು ಕೋಡಿಂಗ್ ಮೇಲೆ ಇರುವಂತ ಕಾನ್ಸೆಪ್ಟ ಸೊ ಕರೆಕ್ಟ್ ಆಗಿ ಏನ್ ಮಾಡ್ರಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎಲ್ಲರೂ ಕೂಡ ಗಮನಿಸ್ಬೇಕಷ್ಟೇ ಇದು ಯಾವ ತರ ಕಾನ್ಸೆಪ್ಟ್ ಇದೆ ಅಂದ್ರೆ ಇಲ್ಲಿ ಒಂದು ನಾವೇನ್ ಮಾಡಬೇಕು ಒಂದು ಅರ್ಥಪೂರ್ಣ ಪದವಾಗ ಪದವಾಗುವ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿರ್ತಾರೆ ಒಂದು ಅರ್ಥ ಪದದಲ್ಲಿ ಇರ್ತಕ್ಕಂಥ ಒಂದು ಗುಂಪು ರೆಡಿ ಮಾಡ್ಬೇಕು ನಾವ ಒಂದು ಯಾವ್ದು ಕ್ಲಿಯರ್ ಆಗಿ ಫಸ್ಟ್ ನೋಡಿ ಇಲ್ಲಿ ಆಪ್ಷನ್ ಎ ಗಮನಿಸ್ಬೇಕು ಆಪ್ಷನ್ ಬಿ ಕೂಡ ಗಮನಿಸಬೇಕು ಆಪ್ಷನ್ ಸಿ ಆಪ್ಷನ್ ಡಿ ಅಂತ ಗಮನಿಸ್ಬೇಕು ಇಲ್ಲಿ ಯಾವ್ದು ಅಂದ್ರ ರೆಡಿ ಆಗ್ಬಹುದು ಯಾವ್ದು ರೆಡಿ ಆಗಬಹುದು ಅಂದ್ರೆ ಇಲ್ಲಿ ಓವೆಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಷ್ಟೇ ಆಯ್ತಾ ಇಲ್ಲಿ ಏನ್ ಇಂಪಾರ್ಟೆಂಟ್ ಅದ ಫಸ್ಟ್ ಈ ಯಾವ ಸಂಖ್ಯೆ ಇಲ್ಲಿ ಎರಡು ಅಂತ ಇದೆ ಎರಡ್ ಅಂದ್ರೆ ಎಣ್ಣ ಅಂತ ಬರುತ್ತೆ ನೋಡ್ರಿ ಅಂತ ಬಂದಿ ಎರಡು ಅಂದ್ರೆ ಎಣ್ಣು ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಏಳು ಎಂಟು ಅಂತ ಇದೆ ಇಲ್ಲಿ ಎರಡು ಅಂದ್ರೆ ಏನಾಗತ್ತೆ ಎನ್ ಏಳು ಅಂದ್ರೆ ಏನಾಗುತ್ತದೆ ಎಂ ಅಂತ ಎನ್ ಎಂ ಅಂತ ಎಂಟು ಅಂದ್ರೆ ಏನಾಗುತ್ತದೆ ನೆಕ್ಸ್ಟ್ ಆಯ್ ಅಂತ ಇದು ಯಾವುದು ಮೀನಿಂಗ್ ವರ್ಡ್ ಆಗಲ್ಲ ನೆಕ್ಸ್ಟ್ ನೋಡಿ ಗ ಗಮನಿಸಬೇಕಂದಾಗ ಇಲ್ಲಿ ಗಮನಿಸಬೇಕೇನಂತ ನೋಡಿ ಇಲ್ಲಿ ಫಸ್ಟ್ ಏನಿದೆ ಸಿ ಅಂತ ಇದೆ ಸಿ ಆಗೋಣ ಓ ಅಂತ ಇದೆ ಓ ಆಗೋಣ ಎಂ ಅಂತ ಇದೆ ಸೊ ಇಲ್ಲಿ ಏನಂದ್ರ ಫಸ್ಟ್ ಏನ್ ಮಾಡೋಣ ಇಲ್ಲಿ ಆಪ್ಷನ್ಗಳನ್ನ ಗಮನಿಸಿದಾಗ ಫಸ್ಟ್ ಇಲ್ಲಿ ಲಾಸ್ಟ್ ಗಮನಿಸೋಣ ಆಯ್ತಾ ಫಸ್ಟ್ ಏನ್ ಮಾಡೋಣ ಅಂದ್ರೆ ಸಿ ಅಂತ ಉರಿಯೋಣ ಸಿ ಸಿ ಅಂದ್ರೆ ಎಷ್ಟಿದೆ ಸೊ ಐದು ಅಂತ ತಗೋಣ ಆಮೇಲೆ ನೆಕ್ಸ್ಟ್ ಓ ಅಂತ ಗಮನಿಸೋಣ ನೆಕ್ಸ್ಟ್ ಸಿ ಆಗೋಣ ಇಲ್ಲಿ ಓ ಅಂತ ಇದೆ ಸೊ ಓಗೆ ಏನಿದೆ ಮೂರ್ ಅಂತ ಇದೆ ಅದೇ ರೀತಿಯಾಗಿ ಇಲ್ಲಿ ನಾವು ನೆಕ್ಸ್ಟ್ ಗಮನಿಸಿದಾಗ ಯಾವುದೋ ಒಂದು ಕಾನ್ಸೆಪ್ಟ್ ನೋಡಿದಾಗ ಟಿ ಐ ಓ ಎನ್ ಸೊ ಈ ತರ ಎನ್ ಏನರ ಲಾಸ್ಟ್ ಕೊನೆಗೆ ಟಿ ಐ ವಿ ಅಂತ ಬರುತ್ತೆ ಸೊ ಆ ತರ ಒಂದು ಅಕ್ಷರನ ಗಮನಿಸಿದಾಗ ಇಲ್ಲಿ ಏನಕೈತೆ ಅಂದ್ರೆ ಕೊನೆಗೆ ನಾವು ಎಣ್ಣನ್ನು ಅಬ್ಸರ್ವ್ ಮಾಡಿದಾಗ ಫಸ್ಟ್ ಐದು ಬೈ ಕೊನೆಗೆ ಎರಡು ಇದ್ದಾಗ ಫಸ್ಟ್ ಸಿ ಕೊನೆಗೆ ಎನ್ ಅಂತ ಅದನ್ನು ಒಂದು ಗಮನಿಸಿದಾಗ ಸೊ ಇಲ್ಲಿ ಏನಕೈತಿ ನೆಕ್ಸ್ಟ್ ಎಮ್ ಅಂತ ಬರುವುದು ಎಮ್ ಅಂದ್ರೆ ಏನಿದೆ ಇಲ್ಲಿ ಸೊ ಏಳ್ ಏಳು ಅಂತ ಇದೆ ಇಲ್ಲಿ ಕೊಟ್ಟ ನೋಡಿ ಐದು ಮೂರು ಏಳು ಅಂತ ಇದೆ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಿದೆ ಅಂದ್ರೆ ಇಲ್ಲಿ ಒನ್ ಒನ್ ಅಂದ್ರೆ ಏನಿದೆ ಸೊ ಪಿ ಅಂತ ಇದೆ ಪಿ ಅಂತ ತಗೊಂಡು ಒನ್ ಅದೇ ರೀತಿಗೆ ಸೊ ನೆಕ್ಸ್ಟ್ ತೊಗೊಂಡಾಗ ಏನಾಗುತ್ತೆ ಆರ್ ಅಂತ ಎಲ್ ಎಲ್ ಅಂತ ತಗೋಣ ಸೊ ಎಲ್ ಅಂದ್ರೆ ಏನೇ ಇದೆ ಎಲ್ ಅಂದ್ರ ಆರ್ ಅಂತ ಗಮನಿಸಬೇಕು ಅಷ್ಟೇ ಎಲ್ ಮೀನ್ಸ್ ಆರ್ ಸಿ ಓ ಎಂ ಪಿ ಎಲ್ ಅಂತ ಇದೆ ಗಮನಿಸ್ಬೇಕು ನೆಕ್ಸ್ಟ್ ನೋಡ್ರಿ ಸೊ ಐದು ಮೂರು ಏಳು ಒಂದು ಆರ್ ಅಂತ ಇದೆ ಆಮೇಲೆ ನೆಕ್ಸ್ಟ್ ನಾವ್ ಯಾವ ತಗೋಬೇಕು ಗಮ ಗಮನಿಸಬೇಕು ಇಲ್ಲಿ ನೋಡ್ರಿ ನೆಕ್ಸ್ಟ್ ನಾವು ಅಂತ ತಗೋಣ ಸೊ ಅಂತ ಬಳಕೆ ಮಾಡಿದಾಗ ನಾಲ್ಕು ಅಂತ ಬರುತ್ತೆ ಅದೇ ರೀತಿ ಏ ಆಗೋಣ ನೆಕ್ಸ್ಟ್ ಯಾವ್ ತಗೋಬೇಕು ಈ ನೆಕ್ಸ್ಟ್ ಆಯ ಅಂತ ತಗೋಣ ಆಯಂದ್ರ ಅಂದ್ರೆ ಎಷ್ಟಿದೆ ಸೊ ಆಯ್ ಅಂದ್ರೆ ಎಂಟಿದೆ ಇದೆ ನೆಕ್ಸ್ಟ್ ಕೊನೆಗೆ ಏನ್ ಹೇಳಿ ಎರಡು ಅಂತ ಎನ್ ಅಂದ್ರೆ ಎರಡು ಅಂತ ಹೇಳಿ ಸೊ ಎನ್ ಇಸ್ವಲ್ ಟು ಟು ಅಂತ ತಗೋಬೇಕಷ್ಟೇ ನೋಡಿ ಕಂಪ್ಲೇನ್ ಅಂತ ಇದೆ ಸೊ ಈ ಕಾನ್ಸೆಪ್ಟ್ ಐದು ಮೂರು ಏಳು ಒಂದು ಆರು ನಾಲ್ಕು ಎಂಟು ಎರಡು ಅಂತ ಹೇಳಿ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಹೇಳ್ಬೋದು ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ ಸೊ ಇಂಥವ್ ಏನ್ ಮಾಡ್ಬೇಕಂದ್ರೆ ಸೊ ವೆಕ್ಯಾಬ್ಯುಲರಿ ಅನ್ನ ಗಮನಿಸಿದಾಗ ಸೊ ನಿಮ್ಗೆ ಇಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ಕೆ ಅನುಕೂಲ ಆಗತ್ತೆ ಒಂಚೂರ ಈ ಪ್ರಶ್ನೆಗೆ ಇನ್ನೂ ಕೂಡ ಗಮನಿಸಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆಪ್ಷನ್ ಡಿ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ್ದು ಕಾನ್ಸೆಪ್ಟ್ ಇದೆ ಒಂದು ತಾರ್ಕಿಕವಾಗಿ ಒಂದು ಕೊಟ್ಟಾರ ತಾರ್ಕಿಕ ಅಂತ ಕೊಟ್ಟಾರ ಇಲ್ಲಿ ಗಮನಿಸಬೇಕು ತಾರ್ಕಿಕ ಅಂದ್ರೆ ಏನಿದ್ರ ಕ್ಲೀನ್ ಆಗಿ ಅಬ್ಸರ್ ಅಬ್ಸರ್ವ್ ಮಾಡ್ರಿ ಫಸ್ಟ್ ಯಾವ್ದೇ ಕೂರ ಫಸ್ಟ್ ಮೊಟ್ಟೆ ಅಂತ ಆಗ್ತದೆ ಫಸ್ಟ್ ನೋಡ್ರಿ ಎಲ್ಲಾ ಗಮನಿಸಿದಾಗ ಎಲ್ಲ ನಾಲ್ಕು ಆಪ್ಷನ್ ಗಮನಿಸಿದಾಗ ಫೋರ್ ಅಂತ ಇಲ್ಲೂ ಫೋರ್ ಇದೆ ಇಲ್ಲಿ ಫೋರ್ ಇದೆ ಇಲ್ಲಿ ಫೋರ್ ಇದೆ ಇಲ್ಲಿ ಫೋರ್ ಇದೆ ಅದರ ಅರ್ಥ ಫಸ್ಟ್ ಯಾವ್ದು ಬರುವುದಂದ್ರೆ ಮೊಟ್ಟೆ ಬರೋದು ಫಸ್ಟ್ ಯಾವ್ದು ಬರುವುದು ಅದ ಅಂದ್ರೆ ಫೋರ್ ಅಂತ ಬರಿಬೇಕು ಆದಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೊಟ್ಟೆ ಫೋರ್ ಆದ್ರೆ ನೆಕ್ಸ್ಟ್ ಏನಾಗಬಹುದು ಅಂದ್ರೆ ಇಲ್ಲಿ ನೋಡ್ರಿ ಮೊಟ್ಟೆ ಆದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾರ್ವಾ ಅಂತ ನೆಕ್ಸ್ಟ್ ಏನಾಗತ್ತೆ ಲಾರ್ವಾ ಅಂತ ಇದೊಂದು ಕೋಡಿ ತಾರ್ಕಿಕವಾಗಿ ನೋಡಿದಾಗ ಒಂದು ಕೋಡ್ ವೈಸ್ ಒನ್ ಬೈ ಒನ್ ನೋಡಿದಾಗ ಮತ್ತೆ ಇನ್ನೊಂದು ಪತಂಗ ಅಂತ ಕೇಳಿದಾಗ ಏನಾಗತ್ತೆ ಅಂತ ಕೇಳಿದಾಗ ಅದು ನೆಕ್ಸ್ಟ್ ನಾಲ್ಕನೇದ್ ಆಕತಿ ಆಮೇಲೆ ಇಲ್ಲಿ ಇದ್ರೆ ನೋಡ್ರಿ ಈಗ ಲಾರ್ವ ಅಂದ್ರೆ ಏನ್ ಬರೀ ಎರಡು ಅಂತ ಬರೆಯೋಣ ಆಮೇಲೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫೋಪಾ ಅಂತ ಇದೆ ಸೊ ಫೋಪಾ ಅಂತ ಇದೆ ಎಷ್ಟು ಇದೆಷ್ಟಿದೆ ಅಂದ್ರ ಸೊ ಒನ್ ಅಂತ ಕೊಡೋದು ಒನ್ ಅಂತ ಕೊಡೋಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ಇದೆ ಅಂದ್ರ ಪತಂಗ್ ಸೊ ಪತಂಗ್ ಅಂತ ಇದೆ ಸೊ ಪತಂಗ ಅಂದ್ರೆ ಎಷ್ಟು ಕೊಡ್ಬೋದು ಪತಂಗ್ ಎಷ್ಟಿದೆ ಮೂರ್ ಅಂತ ಇದೆ ಸೊ ಹಾಗಾದ್ರೆ ನಾಲ್ಕು ಮೂರು ನಾಲ್ಕು ಎರಡು ಒಂದು ಮೂರ್ ಅಂತ ಇದೆ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ಬೋದು ಒಂದು ಕೋಡ್ ಒಂದು ಒಂದು ತಾರ್ಕಿಕ ವಿವೇಚನೆಯಲ್ಲಿ ನಾವು ಗಮನಿಸಿದಾಗ ಈ ತರ ನಾವೇನ್ ಮಾಡಬಹುದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕಷ್ಟೇ ಇಂತಹ ಪ್ರಶ್ನೆಗಳಿಗೆ ಅಬ್ಸರ್ವ್ ಮಾಡ್ರಿ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ ಇದು ಒಂದು ಗಡಿಯಾರ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್ ಸೊ ಗಡಿಯಾರ ಮೇಲೆ ಇರ್ತಕ್ಕಂಥ ಒಂದು ಬೇಸಿಕ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇಂಥ ಪ್ರಶ್ನೆಗಳನ್ನ ಕೇಳ್ತಾನೆ ಎಕ್ಸಾಮ್ ದಾಗ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ ಅಂತ ಕೊಟ್ಟಿರ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂಥ ಕ್ವಶನ್ ಗಳನ್ನ ಎಕ್ಸಾಮ್ ನಲ್ಲಿ ಕೇಳಕ್ಕೆ ಹೇಳ್ತಾನ ನೀವು ಭಾಳ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲಿ ನೋಡ್ರಿ ಇದೊಂದು ಕ್ಲಾಕ್ ಇತ್ತಂದ್ರೆ ಗಡಿಯಾರ ಇತ್ತಂದ್ರೆ ಗಡಿಯಾರದಾಗ ಎಷ್ಟು ಇರ್ತಾವಂದ್ರೆ ಹನ್ನೆರಡು ಹನ್ನೆರಡು ಅಂದ್ರೆ ಹನ್ನೆರಡು ಸಂಖ್ಯೆ ಇರ್ತಾವ ಒಂದು ಆಮೇಲೆ ಎರಡು ಕೊಡ್ಬೋದು ಮೂರು ನಾಲ್ಕು ಐದು ಆರು ಏಳು ಎಂಟು ಆಮೇಲೆ ಒಂಬತ್ತು ಆಮೇಲೆ ಹತ್ತು ಆಮೇಲೆ ಹನ್ನೊಂದು ಅಂತ ಇದೆ ಈ ಹನ್ನೆರಡು ಗಂಟೆಯಲ್ಲಿ ಏನಕೈತೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ ಒಂದು ದಿನದಲ್ಲಿ ಅಂತ ಕೊಟ್ಟಾರ ಅವ್ರು ನಾವು ಮೊದಲು ಏನ್ ಮಾಡೋ ಹನ್ನೆರಡು ಗಂಟೆ ಚೆಕ್ ಮಾಡೋಣ ಹನ್ನೆರಡು ಗಂಟೆ ಚೆಕ್ ಮಾಡುವ ಏನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಏನಕೈತೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಬರಬೇಕು ಎರಡು ಮೂಳುಗಳೇನಾಗಬೇಕು ಒನ್ ಏಯ್ಟಿ ಡಿಗ್ರಿ ಅಂದ್ರೆ ಸ್ಟೇಟ್ ಲೈನ್ ಬರ್ಬೇಕು ಈ ತರ ಸ್ಟೇಟ್ ಲೈನ್ ಬರಬೇಕು ಎರಡು ಏನಾಗಬೇಕು ಇಂತ ಸ್ಟೇಟ್ ಲೈನ್ ಅದಕ್ಕೆ ಒನ್ ಏಯ್ಟಿ ಡಿಗ್ರಿ ಅಂತ ಕರಿತೀವಿ ಅಪೋಸಿಟ್ ಅಂತ ಕರಿತೀವಿ ಒನ್ ಏಯ್ಟಿ ಡಿಗ್ರಿ ಅಥವಾ ಅಪೋಸಿಟ್ ಅಂತ ಕರಿತೀವಿ ಇಂತವ ಹನ್ನೆರಡು ಗಂಟೆಗೆ ಎಷ್ಟು ಬರ್ಯಾಕೋ ಮೊದಲು ಚೆಕ್ ಮಾಡೋಣ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ಈ ಐದು ಗಂಟೆ ಮತ್ತು ಏಳು ಗಂಟೆಗಳ ಮಧ್ಯೆ ಒಂದೇ ಬಾರಿ ಹೇಳ್ರಿ ಇಲ್ಲಿ ಆರು ಗಂಟೆಗೆ ಹೇಳ್ರಿ ಒಂದು ಸರಳ ರೇಖೆ ಒಂದು ವಿರುದ್ಧ ದಿಕ್ಕಂತ ಬರುತ್ತೆ ಐದು ಗಂಟೆಯಿಂದ ದಿಂದ ನೀವೇನ್ ಕ್ಲಾಕ್ ಸ್ಟಾರ್ಟ್ ಮಾಡಿ ಅಂದ್ರ ಈ ನೋಡ್ರಿ ಕ್ಲಾಕ್ ಅನ್ನ ನೀವು ಐದು ಗಂಟೆಯಿಂದ ಮೂವ್ ಮಾಡ್ತಾ ಬಂದಾಗ ಸೊ ಐದು ಗಂಟೆ ಮತ್ತು ಏಳು ಗಂಟೆಗಳ ಮಧ್ಯೆ ಸೊ ಒಂದೇ ಬಾರಿ ಕರೆಕ್ಟ್ ಆಗಿ ಆರು ಗಂಟೆಗೆ ಏನಾಗುತ್ತೆ ಅಂತ ಕೇಳಿದಾಗ ಸೊ ಅಲ್ಲಿ ಒಂದೇ ಬಾರಿ ಸಂಧಿಸೋದ್ರಿಂದ ಒಂದೇ ಬಾರಿ ನಮ್ಗ ಸರಳ ರೇಖೆ ಬರೋದ್ರಿಂದ ಒಂದು ವಿರುದ್ಧ ದಿಕ್ಕ ಬರೋದ್ರಿಂದ ಇಲ್ಲಿ ಒಂದ್ ಟೈಮ್ ಅನ್ನ ಅಂದ್ರ ಹನ್ನೆರಡು ಗಂಟೆದಲ್ಲಿ ಒಂದು ನಾವೇನ್ ಮಾಡ್ತೀವಿ ಮಿಸ್ ಮಾಡಿಬಿಡ್ತೀವಿ ಅದೇ ಯಾವ್ದಂದ್ರೆ ಇದನ್ನು ತಿಳ್ಕೊಬೇಕು ಇಲ್ಲಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹನ್ನೊಂದು ಬಾರಿ ಹನ್ನೆರಡು ಗಂಟೆಗೆ ಹನ್ನೊಂದು ಬಾರಿ ಆಮೇಲೆ ನಾಲ್ಕು ಗಂಟೆಗೆ ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತೆರಡು ಬಾರಿ ಅವೇನಾ ವಿರುದ್ಧ ದಿಕ್ಕಿನ ಕೇಳ್ತೀವಿ ಸೊ ಇಂಪಾರ್ಟೆಂಟ್ ಒಂದ್ ಎಲ್ಲಿ ಮಿಸ್ ಆಕೈತೆ ಅಂದ್ರೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಒಂದೇ ಬಾರಿ ಅದು ಕರೆಕ್ಟ್ ಆರು ಏನಾಗುತ್ತದೆ ಅದು ಸರಳಕ್ಕೆ ಬರೋದ್ರಿಂದ ಇಲ್ಲಿ ಎರಡು ಗಂಟೆಗೆ ಒಂದ ಬಾರಿ ಆಗೋದ್ರಿಂದ ಹನ್ನೆರಡು ಗಂಟೆಗೆ ಹನ್ನೊಂದು ಬಾರಿ ಒಂದು ವಿರುದ್ಧ ದಿಕ್ಕಿರ್ತಾವ ಇಪ್ಪತ್ ನಾಲ್ಕು ಗಂಟೆಗೆ ಇಪ್ಪತ್ತೆರಡು ಬಾರಿ ಅಂತ ಹೇಳ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಏನ್ ಹೇಳ್ಬೋದು ಆಪ್ಷನ್ ಡಿ ಅಂತ ಹೇಳ್ಬೋದು ಅರ್ಥ ಆಯ್ತಾ ಈ ತರ ಪ್ರಶ್ನೆಗಳನ್ನ ಕ್ಲೀನ್ ಆಗಿ ಏನ್ ಮಾಡಬೇಕು ಅಬ್ಸರ್ವ್ ಮಾಡ್ಬೇಕಷ್ಟೇ ಅರ್ಥ ಆಯ್ತಾ ಕರೆಕ್ಟ್ ಆಗಿ ಈ ತರ ಪ್ರಶ್ನೆಗಳನ್ನ ಎಕ್ಸಾಂಪಲ್ ಖ್ಯಾತನಾ ಗಮನಿಸಬೇಕಷ್ಟೇ ಇನ್ನೂ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ನೋಡಿಲಿ ಹನ್ನೆರಡು ಗಂಟೆಗೆ ಎಷ್ಟು ಬಾರಿ ಸರಳ ರೇಖೆ ಅಂತ ಕೊಡ್ತಾನೆ ಹನ್ನೆರಡು ಗಂಟೆಗೆ ಹನ್ನೊಂದು ಬಾರಿ ಸರಳ ರೇಖೆ ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತೆರಡು ಬಾರಿ ಸರಳ ರೇಖೆ ಇದು ಕೂಡ ಗೊತ್ತಿರಲಿ ಅದ್ರ ಜೊತೆಗೆ ಇನ್ನು ಏನ್ ಗೊತ್ತಿರಲಿ ಅಂದ್ರ ಹನ್ನೆರಡು ಗಂಟೆಗೆ ಎಷ್ಟು ಬಾರಿ ಲಂಬ ಕೋಣ ಅಂತ ಕೇಳ್ತಾನೆ ಲಂಬ ಕೋಣ ರೈಟ್ ಅಂಗಲ್ ಕೇಳ್ತಾನೆ ಹನ್ನೆರಡು ಗಂಟೆಗೆ ಇಪ್ಪತ್ತೆರಡು ಬಾರಿ ಇಪ್ಪತ್ ಗಂಟೆಗೆ ನಲವತ್ನಾಲ್ಕು ಬಾರಿ ಲಂಬ ಕೋಣವಾಗುತ್ತದೆ ನೋಡ್ರಿ ಲಂಬ ಕೋಣ ಅಂತ ಕೇಳ್ಬೋದು ಆಮೇಲೆ ಇಲ್ಲಿ ವಿರುದ್ಧ ದಿಕ್ಕಂತ ಕೇಳ್ಬೋದು ಆಮೇಲೆ ಸರಳ ರೇಖೆ ಅಂತ ಈ ಇತರ ಎಲ್ಲ ಪ್ರಶ್ನೆಗಳನ್ನ ಸೊ ಆಲ್ರೆಡಿ ನಾ ಕ್ಲಾಸ್ ಏನೇತರ ಪ್ರಶ್ನೆಗಳು ಸಾಕಷ್ಟು ಪ್ರಶ್ನೆಗಳು ಬಂದಿರ್ತಾವ ಕರೆಕ್ಟ್ ಆಗಿ ಏನ್ ಮಾಡ್ರಿ ಇಂತ ಪ್ರಶ್ನೆಗಳನ್ನ ಗಮನಿಸಬೇಕಷ್ಟೇ ಅರ್ಥ ಆಯ್ತಾ ನೆಕ್ಸ್ಟ್ ಸರಿ ಮುಂದಿನ ಕ್ವಶನ್ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ನೋಡಲಿ ನೆಕ್ಸ್ಟ್ ಕ್ವೆಶನ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಮೇಲೆ ಇರ್ತಕ್ಕಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ನೋಡ್ರಿ ಕಷ್ಟ ಕ್ವಶನ್ ಕ್ಲೀನ್ ಆಗಿ ಓದ್ಕೊಳ್ಳಿ ಏನಂದ್ರೆ ಉಮಾ ಸಭೆಯ ಸ್ಥಳಕ್ಕೆ ಮೂವತ್ತು ನಿಮಿಷ ಮುಂಚಿತವಾಗಿ ಅಂದ್ರೆ ಬೇಗ ಹೋಗಿರ್ತಾಳೆ ಈಗ ಸಭೆ ಫಾರ್ ಎಕ್ಸಾಂಪಲ್ ಸಭೆ ಈಗ ಏನಾಗಿದೆ ಅಂದ್ರೆ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿಬೇಕಾಗಿತ್ತು ಅಂದ್ರೆ ಹತ್ತುವರೆಗೆ ಹೋಗಿರ್ತಾ ಅಷ್ಟೇ ನೋಡ್ರಿ ಉಮಾ ಸಭೆಯ ಸ್ಥಳಕ್ಕೆ ಮೂವತ್ತು ನಿಮಿಷ ಮುಂಚಿತವಾಗಿ ಬಂದಳು ಅರವಿಂದ್ ಸಭೆಗೆ ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷ ತಡವಾಗಿ ಬಂದನು ಸಭೆಯು ಅರವಿಂದ್ ತಲುಪಿದ ಮೂವತ್ತು ನಿಮಿಷಗಳ ನಂತರ ಅಂದರೆ ಹನ್ನೊಂದು ಎ ಎಂ ಹನ್ನೊಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಗಿಯುತ್ತಂತ ಕೊಟ್ಟಾರ ಇದರ ಅರ್ಥ ಏನಾದ್ರೆ ಕ್ಲೀನ್ ಆಗಿ ಹೊದ್ಕೊಳ್ಳಿ ಉಮಾ ಸಭೆಗೆ ಉಮಾ ಸಭೆಯ ಸ್ಥಳಕ್ಕೆ ಮೂವತ್ತು ನಿಮಿಷ ಮುಂಚಿತವಾಗಿ ಬಂದಳು ಮೂವತ್ತು ನಿಮಿಷ ಮುಂಚಿತವಾಗಿ ಬರ್ತಾಳೆ ಈ ಸಭೆ ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಒಂದು ಒಂಬತ್ತುವರೆಗೆ ಸ್ಟಾರ್ಟ್ ಆಗೋದಿತ್ತಂದ್ರೆ ಒಂಬತ್ತು ವರೆಗೆ ಸ್ಟಾರ್ಟ್ ಆಗೋದಿತ್ತಂದ್ರ ಅವರು ಒಂಬತ್ತು ಗಂಟೆಗೆ ಬಂದಿರ್ತ ಅಂತ ತಿಳ್ಕೊಬೇಕು ಈ ಪ್ರಶ್ನೆ ಗಮನಿಸಿದಾಗ ಅರವಿಂದ್ ಸಭೆಗೆ ನಲವತ್ತೈದು ನಿಮಿಷ ತಡವಾಗಿ ಬಂದನು ಸಭೆಯು ಅರವಿಂದ್ ತಲುಪಿದ ಮೂವತ್ತು ನಿಮಿಷಗಳ ನಂತರ ಅಂದರೆ ಸೊ ಮೂವತ್ತು ನಿಮಿಷ ಬಂದ್ ಮೂವತ್ತು ನಿಮಿಷ ಸಭೆ ಕಂಪ್ಲೀಟ್ ಆಗುತ್ತೆ ಮುಗಿತೈತಿ ಇಲ್ಲಿ ಏನಂದ್ರೆ ಸಭೆ ಮುಗಿದ ಟೈಮ್ ಕೊಟ್ಟಾರ ಬಹಳ ಇಂಪಾರ್ಟೆಂಟ್ ಇದೆ ಸಭೆ ಯಾವಾಗ ಮುಗಿದಿದೆ ಅಂದ್ರ ಹನ್ನೊಂದು ಗಂಟೆ ಏಮ್ ಮುಗಿದಿದೆ ಹನ್ನೊಂದು ಗಂಟೆ ಏಮ್ ಮುಗ್ದಿದೆ ಆಮೇಲೆ ಅರವಿಂದ ಮೂವತ್ತು ನಿಮಿಷ ಬಂದ ನಂತರ ಏನಾಗೈತಿ ಸಭೆ ಮುಗಿತೈತಿ ಅಂದ್ರ ಯಾವಾಗ ಬಂದಿರ್ತಾನ ತಿಳ್ಕೋಬೇಕು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದಿರ್ತಾನ ಹತ್ತು ಗಂಟೆ ಮೂವತ್ತು ನಿಮಿಷ ಏನ್ ಬಂದಿರ್ತಾನೆ ಏನ್ ಬಂದಿರ್ತಾನ ಸೊ ಅರವಿಂದ್ ಸೊ ಅರವಿಂದ್ ಏನ್ ಮಾಡಿರ್ತ ಎಷ್ಟು ಗಂಟೆಗೆ ಬರ್ತಾನ ಹತ್ತು ಗಂಟೆ ಮೂವತ್ತು ನಿಮಿಷ ಅವು ಬಂದ ಮೂವತ್ತು ನಿಮಿಷಕ್ಕೆ ಏನಾಗುತ್ತದೆ ಅವು ಬಂದ ಮೂವತ್ತು ನಿಮಿಷಕ್ಕ ಸೊ ಏನಾಗುತ್ತದೆ ಸಭೆ ಸೊ ಕ್ಲೋಸ್ ಆಗಿರುತ್ತೆ ಕಂಪ್ಲೀಟ್ ಆಗಿರುತ್ತೆ ಆಮೇಲೆ ನೀವೇನ್ ಮಾಡ್ತದಂದ್ರ ಸಭೆ ಸ್ಟಾರ್ಟ್ ಆಗಕ್ಕಿಂತ ಮುಂಚಿತವಾಗಿ ಅಂದ್ರೆ ಸಭೆ ಸ್ಟಾರ್ಟ್ ಆಗಿ ನಲ್ವತ್ ನಿಮಿಷ ಏನ್ ಮಾಡ್ತಾನೆ ಲೇಟ್ ಮಾಡ್ತಾರೆ ತಡವಾಗಿ ಬರ್ತಾರೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನ್ ಕೊಡ್ಬೇಕಂದ್ರೆ ಇದಕ್ಕೆ ನಲ್ವತ್ತೈದು ನಿಮಿಷ ಹಿಂದ್ ತಗೋಬೇಕು ಹತ್ತುವರೆಗೆ ನಲ್ವತ್ತೈದು ನಿಮಿಷ ಹಿಂದ ಇಲ್ಲಿ ಇಲ್ಲೇನಾಗುತ್ತದೆ ಅಂದ್ರೆ ಒಂಬತ್ತು ಗಂಟೆ ನಲ್ವತ್ತೈದು ನಿಮಿಷಕ್ಕಿ ಒಂಬತ್ತು ಗಂಟೆ ನಲ್ವತ್ತೈದು ನಿಮಿಷ ಅಂದ್ರ ಇದಕ್ಕ ನಲವತ್ತೈದು ನಿಮಿಷ ಕೂಡ ಹತ್ತು ನಲ್ವತ್ತ ಹತ್ತು ಮೂವತ್ತಕ್ಕತಿ ನಲವತ್ತೈದು ನಿಮಿಷ ಇಲ್ಲಿ ಕೊಟ್ಟಾರ ನೋಡ್ರಿ ಅರವಿಂದ್ ಸಭೆಗೆ ನಲವತ್ತೈದು ನಿಮಿಷ ತಡವಾಗಿ ಬಂದನು ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಇಲ್ಲಿ ಏನಿದೆ ನೋಡ್ರಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಏನಿದೆ ನೋಡ್ರಿ ಆ ಇಲ್ಲಿ ಉಮಾ ಸಭೆಗೆ ಸ್ಥಳಕ್ಕೆ ಮೂವತ್ತು ನಿಮಿಷ ಮುಂಚಿತವಾಗಿ ಬಂದ್ರು ಮೂವತ್ತು ನಿಮಿಷ ಮುಂಚಿತವಾಗಿ ಅಂದ್ರೆ ಇಲ್ಲಿ ಗಮನಿಸಬೇಕು ಇಲ್ಲಿ ನೆಕ್ಸ್ಟ್ ಮೂವತ್ತು ನಿಮಿಷ ನಾವೇನು ಹಿಂತ ಹೋಗ್ಬೇಕು ಅಂದ್ರೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಒಂಬತ್ತು ಗಂಟೆ ಹದಿನೈದು ನಿಮಿಷ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಗಮನಿಸಬೇಕು ಒಂಬತ್ತು ಗಂಟೆ ಹದಿನೈದು ನಿಮಿಷ ಉಮಾ ಏನು ಮಾಡ ಸಭೆಗೆ ಬರ್ತಾಳ ಅಲ್ಲಿ ಕೊಟ್ಟಿದ್ದೇನ್ ಕೊಟ್ಟ ಅಂದ್ರೆ ಹಾಗಾದ್ರೆ ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಳು ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ಸಭೆ ಸ್ಟಾರ್ಟ್ ಆಗಿದ್ದು ಎಷ್ಟಕ್ಕೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಭೆ ಸ್ಟಾರ್ಟ್ ಆಗಿದೆ ಅರ್ಥ ಮಾಡ್ಕೋರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕ ಸಭೆ ಸ್ಟಾರ್ಟ್ ಆಗಿದೆ ಸಭೆ ಸ್ಟಾರ್ಟ್ ಆಗೋದು ಮುಂಚೆ ಮುಂಚಿತ ಅಂದ್ರೆ ಮುಂದು ಅಂದ್ರೆ ಮುಂಚೆ ಮುಂಚೆ ಅಂದ್ರೆ ಮೊದಲು ಹಿಂದೆ ಅಂತ ಅಂದಾಗ ಮೂವತ್ತು ನಿಮಿಷ ಅಂದ್ರೆ ನಲ್ವತ್ತೈದ್ರ ಮೂವತ್ತೈದಕ್ಕಾದ್ರೆ ಹದಿನೈದು ಈ ಅರವಿಂದ್ ಏನ್ ಮಾಡ್ತಾನ ಸಭೆ ಸ್ಟಾರ್ಟ್ ಆಗಿ ಐದು ನಿಮಿಷಕ್ಕೆ ಬರ್ತಾನೆ ಅಂದ್ರ ನಲವತ್ತೈದು ನಿಮಿಷ ಅಂದ್ರ ಒಂಬತ್ತು ನಲವತ್ತೈದಕ್ಕೆ ನಲವತ್ತು ನಿಮಿಷ ಕೂಡಸ್ರ ನಲವತ್ತೈದು ನಿಮಿಷ ಕೂಡಸ್ರೆ ಹತ್ತು ಮೂವತ್ತು ಏಮ್ ಆಕತಿ ಸಭೆ ಸ್ಟಾರ್ಟ್ ಆಗಿ ಮೂವತ್ತು ನಿಮಿಷ ಆಗಣ ಏನಕತಿ ಕ್ಲೋಸ್ ಆಗತ್ತೆ ಹನ್ನೊಂದು ನಲವತ್ ಹನ್ನೊಂದು ಗಂಟೆ ಕ್ಲೋಸ್ ಆಗತ್ತೆ ಹಾಗಾದ್ರೆ ಇಲ್ಲಿ ಉಮಾ ಸಭೆಗೆ ಯಾವಾಗ ಬರ್ತಾರ ಅಂತ ಕೇಳಿದಾಗ ಒಂಬತ್ತು ಗಂಟೆ ಹದಿನೈದು ನಿಮಿಷ ಎಂ ಅಂತ ಹೇಳ್ಬೋದು ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಉಮಾ ಏನ್ ಮಾಡ್ತಾಳ ಅಂದ್ರೆ ಈ ಸಭೆಗೆ ಹಾಜರಿತ ಅಂತ ಈ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ನೆಕ್ಸ್ಟ್ ಗಮನಿಸ್ಬೇಕಿಲ್ಲಿ ಮುಂದಿನ ಕ್ವಶನ್ ಇದೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಏನ್ ಕ್ವಶನ್ ನೋಡ್ರಿ ಮೂವರು ಸಹೋದರಿ ಸಹೋದರಿಯರು ಮೂವರು ಸಹೋದರಿಯರ ಸರಾಸರಿ ವಯಸ್ಸು ಇಪ್ಪತ್ತು ಆಗಿದೆ ಅವರ ವಯಸ್ಸು ಮೂರು ಅನುಪಾತ ಐದು ಅನುಪಾತ ಏಳು ಅನುಪಾತದಲ್ಲಿದೆ ಹಾಗಾದ್ರೆ ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸು ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಮೂವರು ಅಂತ ಇದ್ದಾರೆ ಆಮೇಲೆ ಸರಾಸರಿ ಇದ್ದಾಗ ಮೂರು ಇಂಟು ಇಪ್ಪತ್ ಮಾಡ್ಕೋಬೇಕು ಎಷ್ಟಾಗುತ್ತದೆ ಕೇಳಿದಾಗ ಅರವತ್ತಾಗುತ್ತದೆ ಅರವತ್ತಾಗುತ್ತದೆ ಆಗುತ್ತದೆ ಆಮೇಲೆ ಇಲ್ಲಿ ನಾವು ರೇಷಿಯೋ ವೈಸ್ ಚೆಕ್ ಮಾಡಿದಾಗ ಮೂರು ಐದು ಏಳು ಅಂದಾಗ ಅತ್ಯಂತ ಕಿರಿಯವ್ರು ಯಾರಕ್ಕ ಅಂದ್ರೆ ಇಲ್ಲಿ ನೋಡ್ರಿ ಮೂರ್ ಅಂತ ಆಗ್ಬಹುದು ಆಮೇಲೆ ಏನ್ ಮಾಡ್ಬೇಕಂದ್ರ ಅತ್ಯಂತ ಕಿರಿ ಅಂದ್ರೆ ಮೂರ್ ಅಂತ ಬರ್ಕೋಬೇಕು ಮೂರು ಪ್ಲಸ್ ಐದು ಎಂಟು ಎಂಟು ಪ್ಲಸ್ ಏಳು ಎಷ್ಟಾಗುತ್ತದೆ ಆಗುತ್ತದೆ ಇದು ಹದಿನೈದು ಅಂತ ಬರ್ಬೇಕು ಹದ್ನೈದ್ ಮತ್ತು ಗಮನಿಸಬೇಕು ಇವ್ ಕೂಡಿಸ್ಬೇಕು ಮೂರು ಐದು ಏಳು ಮೂರು ಐದು ಏಳು ಕೂಡಿಸಿದಾಗ ಎಷ್ಟಾಗುತ್ತದೆ ಇವನು ಮೂರು ಕೂಡಿಸಿದಾಗ ಆಗುತ್ತದೆ ಆ ಹದಿನೈದರಲ್ಲಿ ಈ ಈ ಮೂರು ರೇಷಿದಾಗ ಚಿಕ್ಕದ ರೇಷೆ ಯಾವ್ದು ಅಂತ ಕೇಳಿದಾಗ ಮೂರು ಅಂತ ಆಗುತ್ತೆ ಅಂದ್ರೆ ಅಲ್ಲಿ ಕೊಟ್ಟಿದ್ದೇ ಅತ್ಯಂತ ಕಿರಿ ಅಂತ ಕೊಟ್ಟಾರ ಹಿರಿಯ ಕೇಳಿದ್ರೆ ನೀವೇನ್ ಮಾಡಬೇಕು ಯಾವ ತೂಬೇಕು ಹಿರಿಯ ಕೊಟ್ಟ ಯಾವ್ ತಗೋಬೇಕು ಕಿರಿಯ ಕೊಟ್ಟಾಗ ಮೂರ್ ತೋಬೇಕು ಇಂಟು ಎಷ್ಟಿದೆ ಅಂದ್ರ ಅರವತ್ ಅಂತ ಇದೆ ಆಮೇಲೆ ಹದಿನೈದು ಒಂದ್ಲೇ ಹದಿನೈದು ಎಷ್ಟ್ಲೆ ಹದಿನೈದು ನಾಲ್ಕಲೆ ಮೂರ್ ನಾಲ್ಕಲೆ ಎಷ್ಟು ಹನ್ನೆರಡು ಸೊ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತೆ ಆಪ್ಷನ್ ಡಿ ಹನ್ನೆರಡು ಅಂತ ಹೇಳ್ಬೋದು ಅತ್ಯಂತ ಕಿರಿ ಅಂತ ಕೇಳಿದಾಗ ಸೊ ಹನ್ನೆರಡು ಅಂತ ಹೇಳ್ಬೋದು ಕರೆಕ್ಟ್ ಆಗಿ ಇಂಥ ಪ್ರಶ್ನೆಗಳನ್ನ ಸರಾಸರಿ ಮತ್ತು ಅನುಪಾತ ಮರ್ಜ್ ಮಾಡಿ ಕೇಳ್ತಾಗ ಇಲ್ಲಿ ಸರಾಸರಿ ಅಂತ ಇದೆ ಇಲ್ಲಿ ಅನುಪಾತ ಅಂತ ಎರಡು ಟಾಪಿಕ್ ಮರ್ಜ್ ಮಾಡಿ ಕೇಳುವಂತ ಒಂದು ಕಾನ್ಸೆಪ್ಟ್ ಇದೆ ಕರೆಕ್ಟ್ ಆಗಿ ಸೊ ಗಮನಿಸ್ಬೇಕಷ್ಟೇ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಮುಂದಿನ ಪ್ರಶ್ನೆ ಯಾವ್ದ್ರ ಮೇಲೆ ಇದೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದೊಂದು ಸುತ್ತಾಳತೆ ಮೇಲೆ ಇರತಕ್ಕಂಥದ್ದು ಏನಂದ್ರೆ ನೋಡ್ರಿ ಮುನ್ನೂರ ನಲ್ವತ್ತು ಮೀಟರ್ ಗಳಷ್ಟು ಸುತ್ತಳತೆ ಮುನ್ನೂರ ನಲ್ವತ್ತು ಮೀಟರ್ ಗಳಷ್ಟು ಸುತ್ತಳತೆ ಇರುವ ಒಂದು ಆಯಾತಾಕಾರದ ಆಯಾತಾಕಾರದ ಫ್ಲಾಟ್ ಅನ್ನ ಸುತ್ತ ಒಂದು ಮೀಟರ್ ಅಗಲದ ಬೇಲಿಯನ್ನು ಪ್ರತಿ ಚದುರ್ ಮೀಟರ್ಗೆ ಪ್ರತಿ ಚದರ ಮೀಟರ್ ಗೆ ಪ್ರತಿ ಚದುರ್ ಮೀಟರ್ಗೆ ಹತ್ತು ರೂಪಾಯಿ ಹಾಕಲು ತಗಲುವ ವೆಚ್ಚ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಈಸಿಯಾಗಿ ಎಷ್ಟು ಕ್ಲೀನ್ ಆಗಿ ಮತ್ತು ಎಷ್ಟು ಈಸಿ ಆಗಿ ನೋಡ್ರಿ ಒಂದು ಆಯಾ ಇದೆ ಒಂದು ಆಯಾ ಒಂದು ಏನಿದೆ ಅಂದ್ರೆ ಒಂದು ಆಯಾ ಪ್ಲಾಟ್ ಇದೆ ಒಂದು ಪ್ಲಾಟ್ ಇದೆ ಇಲ್ಲಿ ಏನ್ ಮಾಡ್ಬೇಕಂದ್ರ ಒಂದು ಈ ಆಯಾತಾರ ಸುತ್ತ ಎಷ್ಟಿದೆ ಅಂದ್ರೆ ಮುನ್ನೂರ ಇದೆ ತ್ರೀ ಫೋರ್ಟಿ ಅಂತ ಇದೆ ಇದ್ರ ಸುತ್ತಲೂ ಏನ್ ಮಾಡ್ಬೇಕಂದ್ರೆ ನಾವ ಒಂದು ಮೀಟರ್ ಇದ್ರ ಸುತ್ತಲೂ ಏನ್ ಮಾಡ್ಬೇಕಂದ್ರ ಒಂದೊಂದು ಮೀಟರ್ ಒಂದೊಂದು ಮೀಟರ್ ಏನ್ ಮಾಡ್ಬೇಕು ಒಂದೊಂದು ಮೀಟರ್ ಅಗಲದ ಬೇಲಿ ಹಾಕ್ಬೇಕು ಇದ್ರ ಸುತ್ತು ಕಡೆ ಇದು ಸುತ್ತು ಕಡೆ ಒಂದೊಂದು ಮೀಟರ್ ಬೇಲಿ ಹಾಕಿದಾಗ ನೋಡ್ರಿ ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಎಲ್ಲಾ ಕಡೆ ಒಂದೊಂದು ಮೀಟರ್ ಅಂದ್ರೆ ಎಷ್ಟಾಗುತ್ತದೆ ಈ ಎಲ್ಲಾ ಕಡೆ ಒಂದೊಂದ್ ಮೀಟರ್ ಅಂದ್ರೆ ಅಬ್ಸರ್ವ್ ಮಾಡ್ರಿ ಇಲ್ಲಿ ಒಂದ್ ಮೀಟರ್ ಇಲ್ಲೊಂದ್ ಮೀಟರ್ ಇಲ್ಲೊಂದ್ ಮೀಟರ್ ಇಲ್ಲೊಂದು ಮೀಟರ್ ಅಂದ್ರೆ ಟೋಟಲ್ ಆಗಿ ನಾಲ್ಕು ಮೀಟ್ರು ಎಷ್ಟು ಏನ್ ಮಾಡಂದ್ರೆ ಫಸ್ಟ್ ಮುನ್ನೂರ ನಲ್ವತ್ತಿತ್ತು ಪ್ಲಸ್ ನಾಲ್ಕು ಮಾಡಿದಾಗ ಎಷ್ಟಾಗುತ್ತದೆ ಮುನ್ನೂರ ನಲ್ವತ್ ಆಗುತ್ತದೆ ಆಮೇಲೆ ಏನ್ ಮಾಡ್ಬೇಕಂದ್ರ ಅಲ್ಲಿ ಕೊಟ್ಟಾರ ಅವ್ರು ಏನ್ ಕೊಟ್ಟಾರ ಹತ್ತು ರೂಪಾಯಿ ಅಂತ ಹಾಕಲ್ ಅಂದ್ರೆ ಚದರ ಮೀಟರ್ ಗೆ ಹತ್ತು ರೂಪಾಯಿ ಅಂತ ಹಾಕಲ್ ಕೊಟ್ಟಾರ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮುನ್ನೂರ ನಲ್ವತ್ ನಾಲ್ಕು ಪ್ಲಸ್ ಮಲ್ಟಿಪೇಶನ್ ಮಾಡ್ಕೋಬೇಕು ಇಂಟು ಎಷ್ಟು ಹತ್ತು ರೂಪಾಯಿ ಅಂತ ಅಂದಾಗ ಮುನ್ನೂರ ನಲವತ್ನಾಲ್ಕು ಇಂಟು ಹತ್ತು ಅಂದಾಗ ಮೂರ್ ಸಾವಿರದ ನಾಲ್ಕನೂರ ನಲವತ್ತು ಅಂತ ಹೇಳ್ಬೋದು ಮೂರ್ ಸಾವಿರದ ನಾಲ್ಕು ನಲವತ್ತು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ಈಗ ನೀವೇನ್ ಮಾಡ್ಬೋದು ಇಲ್ಲಿ ಆಪ್ಷನ್ ಇದೆ ನೋಡ್ರಿ ಆಪ್ಷನ್ ಏನ್ ಮಾಡ್ಬೋದು ಮುನ್ನೂರ ನಲವತ್ತು ಇಂಟು ಹತ್ತು ಮಾಡ್ರಂದ್ರ ಮೂರ್ ಸಾವಿರದ ನಾಲ್ಕು ಆಗತ್ತೆ ಇದು ಅಲ್ಲ ಸೊ ಇದು ರಾಂಗ್ ಅಂತ ಆಕತಿ ಸೊ ಆನ್ಸರ್ ಇದಕ್ಕೆ ಏನಾಗುತ್ತೆ ಮೂರ್ ಸಾವಿರದ ನಾಲ್ಕನೂರ ನಲವತ್ತು ಇಲ್ಲಿ ಎಕ್ಸ್ಟ್ರಾ ಒಂದೊಂದು ಆಗ್ತಾರೆ ಎಕ್ಸ್ಟ್ರಾ ಒಂದೊಂದ್ ಬಿಟ್ರ ಅಂದ್ರೆ ಇಲ್ಲೊಂದ್ ಬಿಟ್ರೆ ಅಂದ್ರೆ ಇದೇನ್ ಕಾನ್ಸೆಪ್ಟ್ ಅಂದ್ರೆ ಇದು ಒಂದು ಅಹ್ ಆಯಾತ್ ಇದ್ದಾಗ ಅದ ಉದ್ದ ಇಂಟು ಅಗಲ ಅಂತ ಕರಿಬೇಕು ಉದ್ದ ಇಂಟು ಅಗಲ ಅಂದ್ರೆ ಇಲ್ಲೇನು ಎರಡು ಭಾಗಗಳ ಸಮಯದಲ್ಲಿ ಇಲ್ಲೂ ಸಮಯ ಇರ್ತಾವ ಇಲ್ಲಿ ಒಂದೊಂದು ಮೀಟರ್ ಎಕ್ಸ್ಟ್ರಾ ಅಂತ ಕೊಟ್ಟಾರ ಆಲ್ರೆಡಿ ಇಲ್ಲೊಂದ್ ಮೀಟರ್ ಇಲ್ಲೊಂದು ಮೀಟರ್ ಇಲ್ಲೊಂದು ಮೀಟರ್ ಇಲ್ಲೊಂದು ಮೀಟರ್ ಅಂತಂದಾಗ ನಾಕ್ ಮೀಟರ್ ಅಷ್ಟ ಆಕತಿ ಮುನ್ನೂರ ನಲ್ವತ್ತು ಪ್ಲಸ್ ನಾಲ್ಕು ಅಂದಾಗ ಮುನ್ನೂರ ನಲ್ವತ್ನಾಲ್ಕು ಮುನ್ನೂರ ನಲ್ವತ್ನಾಕು ಇಂಟು ಹತ್ ಮಾಡಿದಾಗ ಮೂರ್ ಸಾವಿರದ ನಲವತ್ ಮೂರ್ ಸಾವಿರದ ನಾಕ್ನೂರ ನಲ್ವತ್ ಅಂತ ಹೇಳ್ಬೋದು ಈ ಪ್ರಶ್ನೆಗೆ ಆನ್ಸರ ಕರೆಕ್ಟ್ ಆಗಿ ನೋಡಿ ಗಮನಿಸಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಅತ್ಯಂತ ಇಂಪಾರ್ಟೆಂಟ್ ಕ್ಲಾಸ್ ಕ್ಲಾಸ್ನಾಗ ಆಲ್ರೆಡಿ ನಾ ಎಲ್ಲ ಕವರ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿ ನೋಡ್ರಿ ಎಲ್ಲರೂ ಕೂಡ ಅತ್ಯಂತ ಈಸಿ ಆಗಿ ಫಸ್ಟ್ ಇದಕ್ಕೆ ಬೇಸಿಕ್ ಹೇಳ್ಬಿಡ್ತಾನೆ ಅಷ್ಟೇ ಬೇಸಿಕ್ ಏನ್ ಅಂದ್ರೆ ನೋಡಿಲಿ ಇಂಪಾರ್ಟೆಂಟ್ ತರ ಒಂದು ಆ ಚಿತ್ರ ಇದೆ ಈ ಚಿತ್ರದಲ್ಲಿ ಇರತಕ್ಕಂತ ತ್ರಿಭುಜಗಳ ಸಂಖ್ಯೆ ಅಂತ ಕೇಳಿದಾಗ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಎರಡು ಎಷ್ಟು ಎಂಟು ಈ ಒಂದೊಂದು ಚಿತ್ರಗ ಎಷ್ಟು ತ್ರಿಭುಜ ಅಂತ ಕೇಳ್ದ ಎಷ್ಟು ತ್ರಿಭುಜ ಕೇಳಿದಾಗ ಎಂಟು ಅಕ್ಕವ ಇಲ್ಲಿ ಏನ್ ಕೊಟ್ಟಾರ ಮೂರ್ ಕೊಟ್ಟಾರ ಇನ್ನೇನ್ ಮಾಡ್ಬೇಕು ನಾವೀಗ ನೆಕ್ಸ್ಟ್ ನೋಡಿಲಿ ಇಲ್ಲಿ ಎಂಟು ಇದು ಎಂಟು ಇದೆ ಎಂಟು ಮೂರ್ಲೆ ಎಷ್ಟು ಇಪ್ಪತ್ನಾಲ್ಕಂತ ಆಯ್ತು ಇಪ್ಪತ್ನಾಲ್ಕಾಯ್ತು ಒಂದೊಂದು ಚಿತ್ರಕ್ಕೆ ನೋಡ್ರಿ ಇದು ಸಿಂಗಲ್ ಸಿಂಗಲ್ ನಾಲ್ಕಾಕ ಆಮೇಲೆ ಇಲ್ಲಿ ಒಂದ್ ಹಾಕ ಇಂಥ ವಯಸ್ಟ್ ಹಾಕಿದಾಗ ಸೊ ಇವು ಟೋಟಲ್ ಆಗಿ ನಾಲ್ಕು ಟೋಟಲ್ ಆಗಿ ಎಷ್ಟ ಇಂಥವು ನಾಲ್ಕ ಹಾಕವ ಎಲ್ಲ ಕ್ಲೀನ್ ಆಗಿ ಗಮನಿಸಬೇಕು ಈ ಚಿತ್ರದಲ್ಲಿ ಟೋಟಲ್ ಎಂಟು ಹಾಕ ಇಂಥ ಎಷ್ಟು ಅಕೋ ಅಂದ್ರೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂದ ತಕ್ಷಣ ನೀವು ಆಪ್ಷನ್ ಬಿ ಇದು ಹಾಕಬಾರ್ದು ವಿಚಾರ ಮಾಡ್ಬೇಕು ಆಪ್ಷನ್ ಇದು ಇಪ್ಪತ್ನಾಲ್ಕು ಬಂದ ತಕ್ಷಣ ಇಪ್ಪತ್ನಾಲ್ಕ ಹಾಕಬಾರ್ದು ಇದೆ ಇಪ್ಪತ್ತೈದು ಇದೆ ಇಪ್ಪತ್ತಾರು ಇದೆ ಅಬ್ಸರ್ವ್ ಮಾಡ್ಬೇಕು ಆಮೇಲೆ ಇನ್ನು ಯಾವ ಒಂದು ನಾಲ್ಕು ರೆಡಿ ಹಾಕೋ ಅಂತ ಗಮನಿಸ್ಬೇಕು ಇಲ್ಲಿ ಒಂದು ಆಕೈತೆ ನೋಡ್ರಿ ಇದು ಒಂದು ತ್ರಿಭುಜ ಇದರ ಅಪೋಸಿಟ್ ಒಂದ್ ಹಾಕೈತಿ ಇದರ ಅಪೋಸಿಟ್ ಅಂದ್ರೆ ಎಷ್ಟು ಅದು ಇಲ್ಲಿ ಅದು ಆಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇದೆ ನೋಡ್ರಿ ಗಮನಿಸ್ಬೇಕು ಆಮೇಲೆ ಇದು ಒಂದು ತ್ರಿಭುಜ ಆಮೇಲೆ ಇದು ಒಂದು ತ್ರಿಭುಜ ಇಲ್ಲಿ ಎಷ್ಟ ಇಲ್ಲಿ ಎರಡು ಹಾಕವ ಎರಡು ಪ್ಲಸ್ ಎರಡು ಎಷ್ಟು ಇಲ್ಲ ಟೋಟಲ್ ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಯ್ತು ಇಪ್ಪತ್ತೆಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ಬೋದು ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆಗಿ ಈ ಪ್ರಶ್ನೆಯನ್ನು ಗಮನಿಸಬೇಕು ಆಪ್ಷನ್ ಎ ಟ್ವೆಂಟಿ ಅಂತ ಹೇಳ್ಬೋದು ಗಮನಿಸಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಇಂಪಾರ್ಟೆಂಟ್ ಹೆಂಗಂದ್ರೆ ಇಲ್ಲಿ ಗಮನಿಸಬೇಕು ಅವ್ರೇನು ಕೊಟ್ಟಾರ ಅಂದ್ರೆ ನೋಡ್ರಿ ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಕೊಟ್ಟಾರ ಡಿವೈಡ್ ಬೈ ಇಲ್ಲಿ ಏನು ಕೊಟ್ಟಾರ ಹಂಡ್ರೆಡ್ ಹಂಡ್ರೆಡ್ ಇಂಟು ಆರ್ನೂರ ಒಂಬತ್ತು ಅಂತ ಕೊಟ್ಟಾರ ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕೆ ಆಮೇಲೆ ಇಲ್ಲಿ ಪ್ಲಸ್ ಏನು ಕೊಟ್ಟಾರ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಹಂಡ್ರೆಡ್ ಇಂಟು ಏನ್ ಮಾಡ್ಬೇಕು ನಾಲ್ಕು ನೂರ ಐವತ್ ಮಾಡ್ಕೋಬೇಕು ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಸೊ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿದ್ನ ಸೊ ಕರೆಕ್ಟ್ ಕ್ಯಾನ್ಸಲ್ ಮಾಡಿದಾಗ ಎರಡು ನೂರ ಮೂವತ್ತ್ ಮೂರು ಪಾಯಿಂಟ್ ಮೂವತ್ತೇಳು ಬರುತ್ತೆ ಸೊ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸೊ ಇದು ಪಾಯಿಂಟ್ ತ್ರೀ ಸೆವೆನ್ ಬಂದಾಗ ಇದಕ್ಕೆ ಆನ್ಸರ್ ಏನಾಗುತ್ತದೆ ಆಪ್ಷನ್ ಬಿ ಅಂತ ಹೇಳ್ಬೋದು ಕರೆಕ್ಟ್ ಆಗಿ ನೋಡ್ರಿ ಏನ ಸಿಂಪಲ್ ಆಗಿ ಹತ್ತು ಪರ್ಸೆಂಟ್ ಅಂದ್ರೆ ಅರವತ್ತು ಪಾಯಿಂಟ್ ಒಂಬತ್ತು ಆಗುತ್ತೆ ಅರವತ್ತು ಪಾಯಿಂಟ್ ಒಂಬತ್ತು ಆಕತಿ ನೀವು ಡಬಲ್ ಮಾಡ್ಕೋಬೇಕು ಆಮೇಲೆ ಎರಡು ಪರ್ಸೆಂಟ್ ಲೆಸ್ ಮಾಡ್ಕೋಬೇಕು ಆಮೇಲೆ ಇದು ಕೂಡ ಕ್ಯಾನ್ಸಲ್ ಮಾಡಿದಾಗ ಕ್ಯಾನ್ಸಲ್ ಮಾಡಿದಾಗ ಸೊ ಕರೆಕ್ಟ್ ಎರಡ್ ನೂರ ಮೂರು ಪಾಯಿಂಟ್ ಮೂವತ್ತೇಳು ಬರುತ್ತೆ ಕರೆಕ್ಟ್ ಆಗಿ ಈ ಪ್ರಶ್ನೆಗೆ ಆನ್ಸರ್ ಎರಡ್ ನೂರ ಮೂರು ಪಾಯಿಂಟ್ ಏಳು ಅಂದಾಗ ಈ ಪಾಯಿಂಟ್ ಅನ್ನು ಬಿಟ್ಬಿಡ್ರಿ ಆನ್ಸರ್ ಎರಡ್ ನೂರ ಮೂವತ್ ಮೂರು ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್ ಕರೆಕ್ಟ್ ನೋಡ್ರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆನ್ಸರ್ ಇಲ್ಲಿ ಏನಿದೆ ನೋಡ್ರಿ ಇಂಪಾರ್ಟೆಂಟ್ ಏನಿದೆ ಈ ಕೆಳಗಿನ ಪದಗಳನ್ನು ನಿಗಟ್ಟಿನಲ್ಲಿ ಇರುವಂತೆ ಹೊಂದಿಸಿ ಅಂದ್ರೆ ಒಂದು ಗ್ರಾ ಒಂದು ಗ್ರಾಮರ್ ಹೆಂಗಿತ್ತ ಹಂಗ ಕರೆಕ್ಟ್ ಆಗಿ ನೋಡ್ಕೋಬೇಕು ಗ್ರಾಮರ್ ಪ್ರಕಾರ ಇಲ್ಲಿ ನೋಡ್ರಿ ಏನಿದೆ ಅಂದ್ರ ಫಸ್ಟ್ ಏನಿದೆ ನೋಡ್ರಿ ಇಲ್ಲಿ ಫ ಎಲ್ಲಾ ಕಡೆ ಎಫ್ ಇದೆ ಎಲ್ಲ ಕಡೆ ಇದೆ ಎಫ್ ಅಂತ ಇದೆ ಎಫ್ ಕಡೆ ಇದೆ ಎಫ್ ಇ ಎ ಟಿ ಟಿ ಎಚ್ ಅಂತ ಇದೆ ಫಸ್ಟ್ ಏನಾಗಬೇಕು ಇದ ಬರ್ಬೇಕು ನೋಡ್ರಿ ಫಸ್ಟ್ ಎಫ್ ಇ ಎ ಟಿ ಎಚ್ ಆಮೇಲೆ ಇಲ್ಲಿದೆ ನೋಡ್ರಿ ಎಫ್ ಇ ಎ ಟಿ ಯು ಅಂತ ಇದೆ ಫಸ್ಟ್ ಯಾವ್ದು ಬರಬೇಕು ಎರಡು ಅಂತ ಬರಬೇಕು ಫಸ್ಟ್ ಎರಡು ಆಮೇಲೆ ಎಷ್ಟು ಬರಬೇಕು ನಾಲ್ಕು ಅಂತ ಬರಬೇಕು ಎರಡು ನಾಲ್ಕು ಫಸ್ಟ್ ಬಂದ್ರೆ ಆಪ್ಷನ್ ಎ ರಾಂಗ್ ಆಪ್ಷನ್ ಡಿ ರಾಂಗ್ ಎರಡು ಆಪ್ಷನ್ ತೆಗೆದು ಬಿಡ್ಬೇಕು ಅಷ್ಟೇ ಎರಡು ಆಪ್ಷನ್ ನೋಡಲಿ ಒಂದನೇ ಆಪ್ಷನ್ ಮತ್ತು ನಾಲ್ಕನೇ ಆಪ್ಷನ್ ತೆಗೆದ್ಬಿಟ್ಟು ಎರಡು ನಾಲ್ಕು ಮೂರು ಅಂತ ಇದೆ ಇಲ್ಲಿ ಎರಡು ನಾಲ್ಕು ಒಂದ್ ಅಂತ ಇದೆ ನೆಕ್ಸ್ಟ್ ಕಂಡು ಹಿಡಿಕ ಫೈನಲೈಸ್ ಮಾಡುದು ಅಷ್ಟು ನೆಕ್ಸ್ಟ್ ನೋಡ್ರಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿದೆ ನೋಡ್ರಿ ಮೂರನೇ ಅಕ್ಷರ ಇಲ್ಲಿ ಇದೆ ಇಲ್ಲಿ ಏನಿದೆ ಎಂ ಅಂತ ಇದೆ ಆಮೇಲೆ ಇಲ್ಲಿ ಇ ಅಂತ ಇದೆ ಫಸ್ಟ್ ಇ ಆಗಣ ಎಂ ಎಂ ಮಗನ ಎನ್ ನೋಡ್ರಿ ಇ ಎಂ ಎನ್ ಅಂತ ಅಂದಾಗ ನೆಕ್ಸ್ಟ್ ಯಾವ್ದು ಬರ್ಬೋದು ನಮ್ಗೆ ಮೂರ್ ಅಂತ ಬರ್ಬೋದು ನೆಕ್ಸ್ಟ್ ಮೂರ್ ಆಮೇಲೆ ಎಂ ಮಗಣ ಎನ್ ಎಮ್ ಮಗನ ಏನಕತಿ ಎನ್ ಆಕತಿ ನೆಕ್ಸ್ಟ್ ಏನಕತಿ ಐದು ಬರುತ್ತೆ ಆಮೇಲೆ ಒಂದ್ ಬರುತ್ತದೆ ನೋಡಿ ಎ ಬಿ ಸಿ ಡಿ ಕ್ರಮದಲ್ಲಿ ಎ ಅಂದ್ರೆ ಒಂದು ಬಿ ಅಂದ್ರೆ ಎರಡು ಸಿ ಅಂದ್ರೆ ಮೂರು ಡಿ ಅಂದ್ರೆ ನಾಲ್ಕು ಈ ತರ ಸೊ ನಾವು ಕಂಟಿನ್ಯೂಸ್ ಟ್ವೆಂಟಿ ಸಿಕ್ಸ್ ಅಕ್ಷರ ಹೋದಾಗ ಫಸ್ಟ್ ಯಾವ್ದು ಬರುತ್ತೆ ಇ ಬರುತ್ತೆ ಇ ಆಗೋಣ ಎಂ ಎಂ ಆಗೋಣ ಎನ್ ಬರುತ್ತೆ ಅವಾಗ ನಾವು ಇ ಎಲ್ಲಿದೆ ಇಲ್ಲಿ ನೋಡ್ರಿ ಇ ಅಂತ ಇಲ್ಲದಾಗ ಇ ತಗೋಬೇಕು ಆಮೇಲೆ ನೆಕ್ಸ್ಟ್ ಎಂ ಅಂದ್ರೆ ಅಂದ್ರ ಐದತಿ ಆಮೇಲೆ ಎನ್ ಅಂದ್ರೆ ಇಲ್ಲಿ ಎನ್ ಅಂದ್ರೆ ಒಂದ್ ಹಕತಿ ಟೂ ಫೋರ್ ತ್ರೀ ಫೈವ್ ಒನ್ ಆಪ್ಷನ್ ಏನಾಗುತ್ತದೆ ಅಂದ್ರ ಆಪ್ಷನ್ ಸಿ ಏನಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರೆಕ್ಟ್ ಆಗಿ ಸೊ ಗಮನಿಸಬೇಕಷ್ಟೇ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಇದೆ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಮುಂದಿನ ಪ್ರಶ್ನೆ ಏನ್ ಇಂಪಾರ್ಟೆಂಟ್ ಇದೆ ಅಂದ್ರೆ ಶಂಭು ಮೂವತ್ತು ಕಿಲೋಮೀಟರ್ ಗಳನ್ನು ಪ್ರತಿ ಗಂಟೆಗೆ ಆರು ಕಿಲೋಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಶಂಭು ಏನಿದೆ ಅಂದ್ರೆ ಅಬ್ಸರ್ವ್ ಮಾಡ್ರಿ ಶಂಭು ಮೂವತ್ತು ಕಿಲೋಮೀಟರ್ ಗಳನ್ನು ಪ್ರತಿ ಗಂಟೆಗೆ ಆರು ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ ಮತ್ತು ಉಳಿದ ನಲವತ್ತು ಕಿಲೋಮೀಟರ್ ಗಳನ್ನು ಐದು ಗಂಟೆಗಳಲ್ಲಿ ಪೂರ್ತಿಗೊಳಿಸುತ್ತಾನೆ ಅವನ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟಿದೆ ಅಂತ ಕೇಳ್ತಾರೆ ಸರಾಸರಿ ಕೇಳ್ತಾ ಇದ್ದಾರೆ ಇಲ್ಲಿ ಮೂವತ್ತು ಕಿಲೋಮೀಟರ್ ಗಳನ್ನು ಪ್ರತಿ ಗಂಟೆಗೆ ಆರು ಕಿಲೋಮೀಟರ್ ಅಂದ್ರೆ ಫಸ್ಟ್ ನೈನ್ ನೋಡ್ಕೋಬೇಕು ಮೂವತ್ತು ಡಿವೈಡ್ ಬೈ ಆರ್ ಮಾಡ್ಕೊಂಡಾಗ ಫಸ್ಕ್ವಲ್ ಟು ಎಷ್ಟಾಗುತ್ತದೆ ಅವನ ಎಷ್ಟು ಗಂಟೆ ಅಂದಾಗ ಇದು ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಪರ್ ಅವರ್ದಾಗ ಎಷ್ಟು ಗಂಟೆ ಬೇಕಂದಾಗ ಫೈವ್ ಅವರ್ಸ್ ಬೇಕು ಐದು ಗಂಟೆ ಬೇಕು ಐದು ಗಂಟೆ ಬೇಕು ಒಂದ್ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಮೂವತ್ತಿದೆ ಒಂದು ಡಿಸ್ಟೆನ್ಸ್ ಮೂವತ್ತಿದೆ ಇನ್ನೊಂದು ಡಿಸ್ಟೆನ್ಸ್ ಎಷ್ಟಿದೆ ಪ್ಲಸ್ ನಲವತ್ತಿದೆ ಇದೆ ಇದೆ ಕುಡಿಸಾಗ ಎಷ್ಟಾಗುತ್ತದೆ ಎಪ್ಪತ್ತು ಕಿಲೋಮೀಟರ್ ಆಗುತ್ತದೆ ಆಮೇಲೆ ಎಪ್ಪತ್ತು ಕಿಲೋಮೀಟರ್ ಅಂದಾಗ ಇಲ್ಲಿ ಎಷ್ಟು ಗಂಟೆ ಇಲ್ಲಿ ಐದು ಗಂಟೆ ಇದೆ ಆಮೇಲೆ ಇನ್ನೊಂದೇನಿದೆ ಇಲ್ಲಿ ಐದು ಗಂಟೆ ಉಳಿದ ನಲವತ್ತು ಕಿಲೋಮೀಟರ್ ಗಳನ್ನು ಐದು ಗಂಟೆಯಲ್ಲಿ ಪೂರ್ತಿವರಿಸುತ್ತಾನೆ ಅಂದಾಗ ಇದು ಐದು ಗಂಟೆ ಅದಕ್ಕೆ ಪ್ಲಸ್ ಒಂದು ಐದು ಗಂಟೆ ಕುಡಿಸ್ ಎಷ್ಟಾಗುತ್ತೋ ಹತ್ತು ಗಂಟೆ ಆಗತ್ತೆ ಸೊ ಇದಕ್ಕೆ ಮೂವತ್ತು ಪ್ಲಸ್ ನಲವತ್ತು ಎಪ್ಪತ್ತೈತು ಎಪ್ಪತ್ತು ಡೇರ್ಡ್ ಬಾಯ್ ಹತ್ತು ಮಾಡಿದಾಗ ಸೊ ಈ ಪ್ರಶ್ನೆಗೆ ಆನ್ಸರ್ ಸೆವೆನ್ ಅವರ್ಸ್ ಅಂತ ಸೆವೆನ್ ಕಿಲೋಮೀಟರ್ ಪರ್ ಅವರ್ ಗಂಟೆ ಅಂತ ಹೇಳ್ಬೋದು ಸೆವೆನ್ ಸೆವೆನ್ ಕಿಲೋಮೀಟರ್ ಪರ್ ಅವರ್ ಗಂಟೆ ಅಂತ ಹೇಳ್ಬಹುದು ಓಕೆನಾ ಸೊ ಆನ್ಸರ್ ಏನಾಗುತ್ತದೆ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಇಲ್ಲಿ ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೊರಿ ಮೂವತ್ತು ಕಿಲೋಮೀಟರ್ ಗಳನ್ನು ಪ್ರತಿ ಗಂಟೆಗೆ ಆರ್ ಅಂದಾಗ ಮೂವತ್ತು ಡೇಡ್ ಬೈ ಆರ್ ಮಾಡ್ಕೊಂಡಾಗ ಐದು ಗಂಟೆ ಆಯ್ತು ಆಮೇಲೆ ನಲವತ್ತು ಕಿಲೋಮೀಟರ್ ಗಳನ್ನು ಐದು ಗಂಟೆಗಳು ಪೂರ್ತಿಗೊಳಿಸುತ್ತಾನೆ ಅಂದ್ರೆ ಈದ್ ಐದು ಗಂಟೆ ಆಮೇಲೆ ನಲವತ್ತು ಕಿಲೋಮೀಟರ್ ಗಳನ್ನು ನಲ್ವತ್ತು ಕಿಲೋಮೀಟರ್ ಗಳನ್ನು ಐದು ಗಂಟೆಗೆ ಪೂರ್ತಿಗೊಳಿಸುತ್ತಾನೆ ಅಂದ್ರೆ ಇದ್ ಐದು ಐದು ಇದತ್ತು ಹತ್ತು ಹತ್ತು ಆಯ್ತು ಹತ್ತು ಅವರ್ ಆಯ್ತು ಆಮೇಲೆ ಮೂವತ್ತು ಇದು ಮೂವತ್ತು ಅದು ನಲ್ವತ್ತು ಮೂವತ್ತು ನಲ್ವತ್ತು ಎಪ್ಪತ್ತಾಯ್ತು ಎಪ್ಪತ್ತು ಡೇ ಹತ್ತು ಅಂದಾಗ ಸೆವೆನ್ ಕಿಲೋಮೀಟರ್ ಪರ್ ಅವರ್ ಅರ್ಥ ಆಯ್ತಾ ಈ ತರ ಗಮನಿಸಬೇಕಷ್ಟೇ ನೆಕ್ಸ್ಟ್ ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ ಗಮನಿಸಬೇಕು ಮುಂದಿನ ಕ್ವಶ್ಚನ್ ಇದೊಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡಕ್ಕೆ ನೋಡ್ರಿ ಎಲ್ಲರಿಗೂ ಗಮನಿಸಬೇಕು ಇಂತ ಶಾರ್ಟ್ ವಿಡಿಯೋ ಮಾಡಿ ಇಂತ ಸಾಕಷ್ಟು ಪ್ರಶ್ನೆಗಳನ್ನ ಬಿಡ್ಸಿನಿ ಇದು ಪರ್ಮೋಟೇಶನ್ ಕಾಂಬಿನೇಷನ್ ಬರ್ ಬರ್ತಕ್ಕಂತ ಒಂದು ಕಾನ್ಸೆಪ್ಟ್ ಇದೆ ಕರೆಕ್ಟ್ ಆಗಿ ನೀವ್ ಅಬ್ಸರ್ವ್ ಮಾಡ್ರಿ ಏನಿದೆ ಅಂತ ನೋಡ್ರಿ ಈಗ ಡಿ ಎಲ್ ಎಚ್ ಐ ಅಂತ ಇದೆ ಇಲ್ಲಿ ಏನಂದ್ರ ಡಿ ಅಂದ್ರೆ ಏನ್ ತಗೋಬೇಕು ನಾವ್ ಇಲ್ಲಿ ಸೊ ಐದ್ ಅಕ್ಷರ ಇದ್ರ ಐದು ಅಂದ್ರೆ ಡಿಇ ಎಲ್ ಎಚ್ ಐ ಅಂತ ಇದ್ದಾಗ ಸೊ ಐದ್ ಅಕ್ಷರ ಒಂದು ಎರಡು ಮೂರು ನಾಲ್ಕು ಐದ್ ಇದ್ದಾಗ ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ನಲ್ಲಿ ಬರ್ತಕ್ಕಂಥದ್ದು ಐದ್ ನಾಲ್ಕಲೆ ಇಪ್ಪತ್ತು ಇಪ್ಪತ್ ಮೂರ್ಲೆ ಅರವತ್ತು ಅರವತ್ತೆರಡ್ಲೆ ಒಂದ್ ನೂರ ಇಪ್ಪತ್ತು ಒನ್ ಟ್ವೆಂಟಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಿದೆ ಒನ್ ಟ್ವೆಂಟಿ ಅಂತ ಹೇಳ್ಬೋದು ಅಷ್ಟೇ ಕರೆಕ್ಟ್ ಆಗಿ ಸೊ ಗಮನಿಸಬೇಕಷ್ಟೇ ನೆಕ್ಸ್ಟ್ ಸೊ ಮುಂದಿನ ಕ್ವಶನ್ ಏನಿದೆ ನೋಡ್ರಿ ಒಂದು ವೇಳೆ ರೀಟಾ ಶೀತಾಳ ಪಶ್ಚಿಮಕ್ಕಿದ್ರ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಒಂದು ದಿಕ್ ಅಂತ ಹೋಗ್ಬೇಕಷ್ಟೇ ದಿಕ್ ಇದು ಪೂರ್ವ ಪಶ್ಚಿಮ ಆಯ್ತಾ ಇದು ಪೂರ್ವಕತಿ ಇದು ಪಶ್ಚಿಮ ಇದು ಉತ್ತರ ಆಮೇಲೆ ಇದು ದಕ್ಷಿಣ ಇದು ಆಗ್ನೆ ನೈಋತ್ಯ ಆಮೇಲೆ ವಾಯುವ್ಯ ಆಮೇಲೆ ಈಶಾನ್ಯ ಇದ್ದಾಗ ಇಲ್ಲಿ ಏನ್ ಕೊಟ್ಟ ಅಂದ್ರೆ ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮಕ್ಕೆ ನೋಡ್ರಿ ರೀಟಾ ಎಂಗದಳ ಸೀತಾಳ ಪಶ್ಚಿಮಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಸೀತಾ ಇದ್ರ ಇಲ್ಲಿ ಸೀತಾ ಇದ್ರ ಸಿ ಅಂದ್ರೆ ರೀಟಾ ಎಲ್ಲಿರ್ತಾರೆ ರೀಟಾಳು ಸೀತಾಳ ಪಶ್ಚಿಮಕ್ಕೆ ಇಲ್ಲಿ ರೀಟಾ ಅಂತ ಹೋಗ್ಬೇಕಷ್ಟೆ ಸಿ ರೀಟಾಳು ಸೀತಾಳ ಪಶ್ಚಿಮಕ್ಕೆ ಸೀತಾ ಪಶ್ಚಿಮ ಅಂದ್ರೆ ಯಾವ್ದತಿ ಇದು ಪಶ್ಚಿಮ ಇದು ಪಶ್ಚಿಮ ಕತಿ ಮತ್ತು ಕೀರ್ತಿಯು ಸೀತಾಳ ಉತ್ತರಕ್ಕೆ ಕೀರ್ತಿ ಎಲ್ಲಿರ್ಬೇಕಂದ್ರೆ ಸೀತಾಳ ಉತ್ತರ ಉತ್ತರ ಅಂದ್ರೆ ಇದು ಇಲ್ಲಿ ಕೀರ್ತಿ ಅಂತ ಬರೀಬೇಕಷ್ಟೇ ಅರ್ಥ ಇನ್ನೇನ್ ಕೊಟ್ಟಾರ ಅಂದ್ರೆ ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕ ಅಂದ್ರೆ ನೋಡ್ರಿ ಈ ಕೀರ್ತಿದಾರಲ್ಲ ರೀಟಾಳ್ ಸಂಬಂಧಿಸಿದ ಸಂಬಂಧಿಸಿದ ಹಾಗೆ ಅಂತ ಕೇಳಿದಾಗ ಇದಾವ್ ದಿಕ್ಕಾಗ ಕೇಳಿದಾಗ ಸೊ ಈಶಾನ್ ಅಂತ ಯಾವ್ದು ಇದತಿ ಈಶಾನ್ ಅಂತ ಹೇಳ್ಬೋದು ಈ ಪ್ರಶ್ನೆಗೆ ಆನ್ಸರ್ ಸೊ ಆಪ್ಷನ್ ಎ ಅಂತ ಹೇಳ್ಬೋದು ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಸರಿಯಾದ ಉತ್ತರ ಇದಕ್ಕೆ ಆನ್ಸರ್ ಏನಾಗತ್ತೆ ಅಂದ್ರೆ ಈಶಾನ್ಯ ಇಲ್ಲಿ ರೀಟಾ ಸೀತಾಳ ಪಶ್ಚಿಮಕ್ಕೆ ಮತ್ ಕೀರ್ತಿ ಶೀತಾಳ ಉತ್ತರಕ್ಕೆ ನಾವು ಮೇಲೆ ತಗೋಬೇಕು ಇಲ್ಲಿ ದಿಕ್ಕುಗಳ ಬಗ್ಗೆ ಗಮನಿಸಿದಾಗ ನಮ್ಗ ಕ್ಲೀನ್ ಆಗಿ ಆಗ್ತಕ್ಕತಿ ಸೊ ಆನ್ಸರ್ ಇದಕ್ಕ ಆ ಕೀರ್ತಿ ಎಲ್ದಾಳ ಅಂದ್ರ ರೀಟಾಳ ರೀಟಾಳ ಎಂದಾಳ ಅಂದ್ರೆ ಕೇಳಿದಾಗ ಸೊ ಈಶಾನ್ಯ ದಿಕ್ಕಿ ಈಶಾನ್ ದಿಕ್ಕಿ ಅಂತ ಗಮನಿಸಬೇಕು ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಯ್ತಾ ಸೊ ಟೋಟಲ್ ಆಗಿ ನಿಮಗೆ ಒಂದು ಹದಿನಾಲ್ಕು ಪ್ರಶ್ನೆಗಳ ಪಿ ಎಸ್ ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥದ್ದು ಕರೆಕ್ಟ್ ಆಗಿ ಏನ್ ಮಾಡ್ರಿ ಗಮನಿಸ್ರಿ ನೆಕ್ಸ್ಟ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಧನ್ಯವಾದಗಳು ಈ ತರ ಎಲ್ಲಾ ಪ್ರಶ್ನೆಗಳನ್ನ ಕರೆಕ್ಟ್ ಎಲ್ಲ ಬಿಡಿಸೇನಿ ಕರೆಕ್ಟ್ ನೀವು ಕೂಡ ಮತ್ತೊಂದು ವಾಚ್ ಮಾಡ್ರಿ ಸೊ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಥ್ಯಾಂಕ್ ಯು ಸೊ ಮಚ್